ಇವತ್ತು ವಿಡಿಯೋದಲ್ಲಿ ಸುಖದಲ್ಲಿ ರುದ್ರಮೂರ್ತಿ ಶಾಸ್ತ್ರಿ ಅವರು ಬರೆದಿರುವ ಗೌತಮ ಬುದ್ಧ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೀನಿ. ಗೌತಮ ಬುದ್ಧ ಪುಸ್ತಕವು ಬುದ್ಧನ ಕಾಲವಾಗಿ ಸಾವಿರಾರು ವರ್ಷಗಳ ನಂತರವೂ ಬುದ್ಧನ ವ್ಯಕ್ತಿತ್ವವನ್ನು ಯಾಕೆ ಎಲ್ಲರೂ ಅನುಸರಿಸ ಬಯಸುತ್ತಾರೆ ಮತ್ತು ಬುದ್ಧನ ತತ್ವಗಳು ಯಾಕೆ ಎಲ್ಲರನ್ನು ಸೆಳೆತದೆ ಎಂಬುದನ್ನು ಈ ಕಾದಂಬರಿಯು ಸ್ಪಷ್ಟಪಡಿಸುತ್ತದೆ. ಇನ್ನು ಈ ಪುಸ್ತಕದಲ್ಲಿ ಗೌತಮ ಬುದ್ಧ ಇಡೀ ವಿಶ್ವದಲ್ಲಿ ಮನೆಮಾತಾದ ಮಹಾನ್ ಸುಧಾರಕ, ಮಾನವತಾವಾದಿ, ದೇವರು ಮತ್ತು ಪುರಾಣಗಳ ಗೊಡವೆಯಿಲ್ಲದೆ ಶುದ್ಧವಾದ ನಡವಳಿಕೆಯನ್ನು ಆಧರಿಸುವ ಧರ್ಮವೇ ಬುದ್ಧ ಧರ್ಮ ಎಂದು ತಿಳಿಸುತ್ತದೆ. ಹಾಗೆ ನೈತಿಕ ಜೀವನದ ಪರಿಶುದ್ಧತೆ, ಅತಿಲ್ಲದ ಸರಳ ಜೀವನ, ಸ್ವಾರ್ಥ ಅಹಂಕಾರವಿಲ್ಲದ ಸಂತೃಪ್ತ ಜೀವನಗಳ ಉಪದೇಶಗಳನ್ನ ಈ ಪುಸ್ತಕವು ತಿಳಿಸುತ್ತದೆ. ಹಾಗೆ ಪೌರಾಣಿಕ ಪರಿವೇಶವನ್ನು ಕಲಿಸಿ ಸಾಧ್ಯವಾದಷ್ಟು ವಾಸ್ತವತೆಗೆ ಹತ್ತಿರವಾಗುವ ಬುದ್ಧನ ಕಥೆಗಳನ್ನ ಈ ಕಾದಂಬರಿಯಲ್ಲಿ ಚಿತ್ರಿಸಲು ಶಾಸ್ತ್ರಿಯವರು ಯಶಸ್ವಿಯಾಗಿದ್ದಾರೆ. ಇನ್ನು ಈ ಪುಸ್ತಕದಲ್ಲಿ ಮುಖ್ಯವಾಗಿ ಯುವರಾಜ ಸಿದ್ಧಾರ್ಥನ ಜನನ, ಬಾಲ್ಯ ಮತ್ತು ನಂತರದ ಘಟ್ಟಗಳು, ತಂದೆ ತಾಯಿ ಸೋದರರು ಮಿತ್ರರ ಬಗ್ಗೆ ಮತ್ತು ಬುದ್ಧನು ಎದುರಿಸುವ ಸಂದರ್ಭಗಳಿಂದ ಅವನ ವ್ಯಕ್ತಿತ್ವದ ಮೇಲೆ ಬೀರಿದ ಪರಿಣಾಮಗಳನ್ನ ಎಲ್ಲವೂ ಅತ್ಯಂತ ಸಹಜ ರೀತಿಯಲ್ಲಿ ಈ ಕಾದಂಬರಿಯಲ್ಲಿ ಶಾಸ್ತ್ರಿಯವರು ನಿರೂಪಣೆ ಮಾಡಿದ್ದಾರೆ. ಇನ್ನು ಲೇಖಕರ ಬಗ್ಗೆ ಹೇಳೋದಾದ್ರೆ ಸುಗ್ಗನಲ್ಲಿ ರುದ್ರಮೂರ್ತಿ ಶಾಸ್ತ್ರಿಯವರ ಹಲವಾರು ಪುಸ್ತಕಗಳು ರೂಪುಗೊಂಡಿರುವುದು ಪೌರಾಣಿಕ ಕಥೆಗಳ ಮಹಾನ್ ಪಾತ್ರಗಳ ಬಗ್ಗೆ. ಉದಾಹರಣೆಗೆ ಭೀಷ್ಮ, ಔರಂಗಜೇಬ, ಚಾಣಕ್ಯ, ಸರ್ವಜ್ಞ, ಧರ್ಮಚಕ್ರವರ್ತಿ, ಅಶೋಕ ಹೀಗೆ ಹಲವಾರು ಸಾಮಾನ್ಯವಾಗಿ ಓದಲು ದೊರಕುವ ಪೌರಾಣಿಕ ಕಥೆಗಳಲ್ಲದೆ ಆ ಕಥೆಯಲ್ಲಿ ಮಿನುಗುವ ತಾರೆಗಳಾದ ವ್ಯಕ್ತಿಕ ಮತ್ತು ಮಾನಸಿಕ ಭಾವನೆಗಳನ್ನ ವಾಸ್ತವಕ್ಕೆ ಹತ್ತಿರವಾಗಿ ಓದುಗರಿಗೆ ತಿಳಿಯಪಡಿಸಲು ತಮ್ಮ ಕಾದಂಬರಿಯಲ್ಲಿ ಅದ್ಭುತವಾಗಿ ವ್ಯಕ್ತಪಡಿಸುತ್ತಾರೆ. ಈ ಒಂದು ಪುಸ್ತಕದ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಪುಸ್ತಕದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನ್ ಕೂಡ ಹಾಕಿರ್ತೀನಿ. ಹಾಗೆ ನಮ್ಮ ಚಾನೆಲ್ ಪ್ರೇಕ್ಷಕರು ತುಂಬಾ ಕನ್ನಡ ಪುಸ್ತಕಗಳ ವಿವರಣೆ, ಮ್ಯಾಥಮೆಟಿಕ್ಸ್ ಬಗ್ಗೆ, ಸಾಮಾನ್ಯ ಜ್ಞಾನದ ಬಗ್ಗೆ, ದೇವಸ್ಥಾನ ಇತಿಹಾಸ, ವೈಜ್ಞಾನಿಕವಾಗಿ ತುಂಬಾ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀವಿ. ದಯವಿಟ್ಟು ನೋಡಿ, ಕನ್ನಡ ಪುಸ್ತಕಗಳನ್ನ ಹೆಚ್ಚಾಗಿ ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.